ಹುಟ್ಟಿ ಬೆಳೆದು ಒಂದರಿಂದ ಅಪ್ ಟು ಡಿಗ್ರಿವರೆಗೂ ಇಲ್ಲಿನ ನನ್ನ ಕೋಲಾರದಲ್ಲೇ ನನ್ನ ವ್ಯಾಸಂಗ ಆಗಿದ್ದ. ಉನ್ನತ ವ್ಯಾಸಂಗಕ್ಕೋಸ್ಕರವಾಗಿ ನಾನು ಬೆಂಗಳೂರಿಗೆ ಹೋಗಿ ಈಗ ಸುಮಾರು ಒಂದು 22 ವರ್ಷಗಳಿಂದ ವಕೀಲ ವೃತ್ತಿಯನ್ನು ಮಾಡುತ್ತಾ, ಜೊತೆಗೆ ಬಹುಜನ ಸಮಾಜ ಪಾರ್ಟಿಯ ಒಂದು ಸುಮಾರು 25 ವರ್ಷಗಳಿಂದ ನನ್ನ ಪಾರ್ಟಿಯಲ್ಲಿ ಗುರುತಿಸಿಕೊಂಡು ಕೆಲಸ ಮಾಡ್ತಿದ್ದೆ. ಈಗ ನಾನು ಈ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದು ಕೆಲಸ ಮಾಡ್ತದೆ. ಮುಂದುಗಡೆ ಇವತ್ತು ನಿನ್ನೆ 3 ದಿವಸ ಹಿಂದೆ ಒಬ್ಬ ಯಾರೋ ಒಬ್ಬ ಶಾಸಕ ಹಲವಾರು ಜನರುಗಳನ್ನು ಕರೆದು ಯಾವುದೋ ಒಂದು ರೆಸ್ಟೋರೆಂಟಲ್ಲಿ ನಾನು ನಮ್ಮ ಬಲಗೈ ಜನಾಂಗವನ್ನು ಇವತ್ತು ಪ್ರತಿಜ್ಞೆ ಮಾಡಿ ಇಲ್ಲ ಆಮೇಲೆ ಹೇಳ್ತೀನಿ ಹೆಸರು ಏನಂತ, ಬಲಗೈ ಜನಾಂಗದ ಜನಾಂಗವನ್ನು ಜನಾಂಗವು ಸೇರಿ ನಾವು ಇವತ್ತು ಪ್ರತಿಜ್ಞೆ ಮಾಡಿ ನಾವು ಕಾಂಗ್ರೆಸ್ಗೆ ಬೆಂಬಲವನ್ನು ಸೂಚಿಸುತ್ತಿದ್ದೇವೆ ಅಂತ ಹೇಳ್ತಾರೆ. ನನಗೆ ಅದು ವಿಡಿಯೋ ನೋಡಿದೆ ನಾನು, ಅದರಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಯಾರೋ ಬಲಗೈನವರಲ್ಲ, ಯಾರೋ ಬೇರೆ ಬಾಡಿಗೆ ಬಂಟರನ್ನು ಹಣ ಕೊಟ್ಟು ಕರೆಸ್ಕೊಂಬಂದು ಒಂದು ಸಭೆಯನ್ನು ಮಾಡಿ ಸಭೆಯಲ್ಲೇ ಪ್ರತಿಜ್ಞೆ ಮಾಡಿದ್ದಂಗೆ ಕಾಣಿಸುತ್ತೆ ನನಗೆ. ಯಾಕೆಂದರೆ ನಾನು ಸಹ ಬಲಗೈ ಜನಾಂಗದ ಬಲಗೈ ಜನಾಂಗದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ, ಆದರೆ ನಾನು ಬಹುಜನ ಸಮಾಜ ಪಾರ್ಟಿ ಕಟ್ಟ ಅಭಿಮಾನಿ ಮತ್ತು ಇದರಲ್ಲಿ 25 ವರ್ಷಗಳಿಂದ ನಾನು ದುಡಿದಿದ್ದೇನೆ. ಬಹುಜನ ಸಮಾಜ ಪಾರ್ಟಿ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಅಡಿಯಲ್ಲಿ, ತತ್ವದ ಅಡಿಯಲ್ಲಿ, ಸಂವಿಧಾನದ ಅಡಿಯಲ್ಲಿ ಬಹುಜನ ಸಮಾಜ ಪಾರ್ಟಿ ಕೆಲಸ ಮಾಡ್ತಾ ಇದೆ. ಆದರೆ ಬಲಗೈ ಜನಾಂಗದ ಇಡೀ ಬಲಗೈ ಜನಾಂಗ ಇವ್ರ ಜೊತೆಯಲ್ಲಿ ಇದೆಯಾ? ಈಗ ನಾನು ಒಬ್ಬ ಬಲಗೈ ಜನಾಂಗ, ಇಲ್ಲಿರ್ತಕ್ಕಂಥ ಬಲಗೈ ಎಡಗೈ ಜನಾಂಗದವರು ಇದ್ದಾರೆ, ಆದರೆ ಬಹುಜನ ಸಮಾಜ ಪಟ್ಟಿ ಬಲಗೈ ಜನಾಂಗದ ಜೊತೆಯಲ್ಲಿ ಎಡಗೈ ಜನಾಂಗ ಮತ್ತು ಗೋವಿ ಸಮಾಜ ಎಲ್ಲ ಶೋಷಿತ ಸಮಾಜಗಳನ್ನು ಒಳಗೊಂಡಂತೆ ಬಹುಜನ ಸಮಾಜ ಪಟ್ಟಿ ಇಡೀ ಡಿಸ್ಟ್ರಿಕ್ಟು ನಮ್ಮ ಜೊತೆಯಲ್ಲಿದೆ. ನಾನೇ 100 ಕ್ಕೆ 100 ಗೆಲ್ಲುವುದು, ಬಲಗೈ ಜನಾಂಗ ನನ್ನ ಜೊತೆಯಲ್ಲಿದೆ. ಯಾಕಂತಂದ್ರೆ ಸಂವಿಧಾನ ಪ್ರಣಾಳಿಕೆಯೇ ಬಹುಜನ ಸಮಾಜ ಪಾರ್ಟಿದ ಸಿದ್ಧಾಂತ. ಆದರೆ ಬಾಡಿಗೆ ಬಂಟರನ್ನು ಕರ್ಕೊಂಬಂದು ಇಲ್ಲಿ ನಾನು ಪ್ರತಿಜ್ಞೆ ಮಾಡ್ತಾ ಇದ್ದೀನಿ ಕಾಂಗ್ರೆಸ್ಗೆ ಅಂತಂದ್ರೆ, ಹಾಗಾದ್ರೆ ನನ್ನನ್ನು ಸಹ ಸೇರಿ ನೀವು ಮಾರಾಟ ಮಾಡಿದ್ದೀರಾ? ಹಾಗಾದ್ರೆ ನಿಮಗೇನಾದರೂ ನಾವೇನಾದರೂ ಗುತ್ತಿಗೆ ಕೊಟ್ಟಿದ್ದೀರ? ನಾವು ನಿಮ್ಗೆ ಇಷ್ಟ ಇದ್ರೆ ನಿಮ್ಮ ಕುಟುಂಬ ಮತ್ತು ನೀವು ಹೋಗಿ ಬೆಂಬಲ ಸೂಚಿಸಿದ್ರಿ ಅಂತ ಹೇಳಿ ಸ್ವಾಮಿ ನೀವು. ಈಗ ನಾನು ನಿಂತಿಲ್ಲ ಅಂತ ಹೇಳಿದ್ರೆ ಒಂದು ನ್ಯಾಷನಲ್ ಪಾರ್ಟಿ ಇದು, 3ನೇ ರಾಷ್ಟ್ರೀಯ ಪಕ್ಷ ನ್ಯಾಷನಲ್ ಪಾರ್ಟಿಯಲ್ಲಿ ನಾನು ಅಭ್ಯರ್ಥಿ ಆಗಿದ್ದೀನಿ. ಹಾಗಾದ್ರೆ ನಾವೇನು ಕಂಡು ಕಾಣಿಸಿಲ್ವಾ? ನಿಮಗೆ ಇಷ್ಟ ಇದ್ರೆ ನಿಮ್ಮ ಕುಟುಂಬ ಮತ್ತೆ ನೀವು ಹೋಗಿ ಸೇರಿ, ಇಡೀ ಸಮುದಾಯವನ್ನ ಯಾಕೆ ಬೆಲೆ ಕೊಡ್ತೀರಿ? ನಿಮ್ಮ ಆಸೆಗೆ ಆಮಿಷಗಳಿಗೆ ಯಾಕೆ ಇದು ಮಾಡ್ತೀರಿ? ಬಾಬಾ ಸಾಹೇಬ್ ರಿಸರ್ವೇಷನ್ ಯಾವುದೋ ಒಂದು ಕುಟುಂಬಕ್ಕೆ ಸೀಮಿತವಲ್ಲ, ಇದು ಈ ಎಲ್ರಿಗೂ ಟ್ರಾನ್ಸ್ಪರೆನ್ಸಿ ಇರಬೇಕು. ಹೇಳಿ, ಮೀಸಲು ಕ್ಷೇತ್ರಗಳಲ್ಲಿ ನೀವು ಗೆದ್ದಿದ್ರಲ್ಲ, ಯಾರಿಗೆ ನಿಮ್ಮ ತರ ಎಷ್ಟು ಜನ ನೀವು ಉದ್ಧಾರ ಮಾಡಿದಿರಿ? ಯಾರು ನಿಮ್ಮ ತರ ಅಷ್ಟು ಜನ ಬೆಳೆಸಿದಿರಿ? ನೀವು ಬೇರೆಯವ್ರಿಗೆ ಅವಕಾಶ ಮಾಡಿಕೊಡಿ. ನಿಮ್ಮ ಸ್ವತ್ತಲ್ಲ, ಕುಟುಂಬಗಳು ಸ್ವತ್ತಲ್ಲ. ಇಲ್ಲಿ ಬಲಗೈ ಜನಾಂಗಕ್ಕೆ ಅನ್ಯಾಯ ಇದೆ, ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಒಂದು ದೊಡ್ಡ ಸುದ್ದಿ ಮಾಡಿದ್ರು ಹಲವಾರು ಶಾಸಕರು. ಆದರೆ ಇವತ್ತು ಆ ಶಾಸಕರುಗಳೆಲ್ಲ ಸೇರಿ ಆ ವ್ಯಕ್ತಿ ಯಾರು ನಿಲ್ಲಬೇಕಾಗಿದ್ದ ವ್ಯಕ್ತಿಗೆ ಅವಮಾನ ಮಾಡಿ ಇವತ್ತು ಪಕ್ಕಕ್ಕೆ ಸರಿಸಿದ್ದಾರೆ. ಮತ್ತೆ ಈ ಒಂದು ಏನು ಹೆಚ್ಚು ಜನ ಇರ್ತಕ್ಕಂಥ ಬಲಗೈ ಸಮಾಜ ಸಮುದಾಯ ಸುಮಾರು 35 ವರ್ಷಗಳ ಕಾಲ
ಎಡಗೈ ಸಮಾಜದ ಕೆಎಚ್ ಮುನಿಯಪ್ಪನಿಗೆ ಬೆನ್ನೆಲುಬಾಗಿ ನಿಂತು ಗೆಲ್ಲಿಸಿದ್ದಾರೆ. ಆದ್ರೆ ಒಂದು ಬಲಗೈಗೆ ಕೊಡಿ ಅಂತೇಳಿ ಯಾರು ಬಲಗೈನವರು ಯಾರು ಕೇಳಲಿಲ್ಲ. ಆದ್ರೆ ಬೇರೆ ಶಾಸಕರುಗಳು ಬಲಗೈನವರು ಇಲ್ಲಿ ಜಾಸ್ತಿ ಇದ್ದಾರೆ ಕೊಡಿ ಅಂತ ಕೇಳಿದ್ರು. ಆದ್ರೆ ನೀವು ಕೊಡ್ಲಿಕ್ಕೆ ಆಗ್ಲಿಲ್ಲ ಅವ್ರಿಗೆ. ಇವತ್ತು ಬೇರೆಯವರು ಕೊಟ್ಟಿರೋದ್ರಲ್ಲಿ ಅವರು ನಮ್ಮ ಸಮುದಾಯನೇ. ಆದ್ರೆ ಇಲ್ಲಿ ಸಾಮಾಜಿಕ ನ್ಯಾಯ ಬೇಕು. ಬಹುಜನ್ ಸಮಾಜ್ ಪಾರ್ಟಿ ಸಿದ್ಧಾಂತ, ಯಾರು ಹೆಚ್ಚು ಜನ ಇರ್ತಾರೋ ಅವರು ನಾಯಕರಾಗಬೇಕು ಅಂತ ಹೇಳ್ತಾರೆ. ಆದ್ರೆ ಅಂತ ವ್ಯಕ್ತಿಯನ್ನು ಮೂಲಿಗಂಪು ಮಾಡಿದ್ದಾರೆ. ಅಟ್ಲೀಸ್ಟ್ ಅವ್ರನ್ನ ಕರೆಸಿ ಒಂದು ಎಂ ಎಲ್ ಸಿನ ಒಂದು ರಾಜ್ಯಸಭೆ ಕೂಡ ಮಾಡ್ಲಿಕ್ಕೆ ಇವ್ರ ಕೈ ಆಗಿಲ್ಲ. ಅಂತ ಸಮಾಜ ಇವತ್ತು ಯಾರೋ ಒಬ್ರು ಇಬ್ರು ಸಣ್ಣ ಪುಟ್ಟ ಆಮಿಷಗಳಿಗೆ ಮರೆಹೋಗಿ ನಮ್ಮ ಸಮಾಜವನ್ನ ಬೇರೆಯವ್ರಿಗೆ ಬೆಲೆ ಕೊಡಕ್ಕಿಲ್ಲ. ನಮ್ಮ ಸಮಾಜದಲ್ಲಿ ನಾನು ಇಲ್ಲಿ 35-40 ವರ್ಷಗಳಲ್ಲಿ ಹೋರಾಟ ಮಾಡಿದ್ದೀನಿ ಈ ಭೂಮಿಯಲ್ಲಿ. ನಾನು ಈ ಸಮಾಜ ನನ್ನ ಜೊತೆಯಲ್ಲಿದೆ ಅಂತ ನಾನು ಹೇಳ್ತಾ ಇದ್ದೇನೆ. ಈ ಸಮಾಜ ನನಗೆ ಓಟ್ ಹಾಕೋದು ಈ ಸಮಾಜ. ಯಾಕಂತಂದ್ರೆ ನಾನೇ ನೀಲಿ ಜಂಡಾ, ನೀಲಿ ಬಾವುಟ, ನೀಲಿ ಶಾಲು ಹಾಕೊಂಡು ಏನಾದ್ರೂ ಈ ದೇಶದಲ್ಲಿ ಬಾಬಾ ಸಾಹೇಬರಿಗೆ ಏನಾದ್ರೂ ಈ ಸಂವಿಧಾನಕ್ಕೆ ಗೌರವ ಕೊಟ್ಟಿದ್ರೆ ಅದು ಬಹುಜನ ಸಮಾಜ ಪಾರ್ಟಿ ಮಾತ್ರ. ಇದನ್ನ ಬೇರೆಯವರು ಹಾಕೊಂಡು ಹಾಕಿದ್ರೆ ಅದು ಈ ಬಾಬಾ ಸಾಹೇಬರಿಗೆ ಅಗೌರವ ತೋರಿಸಿದ ಮಟ್ಟ ಅದು. ಯಾಕಂದ್ರೆ ಬಾಬಾ ಸಾಹೇಬರ ಸಂವಿಧಾನ ಬರೆಯಲಿಕ್ಕೆ ಸಂಸತ್ತಿಗೆ ಅವಕಾಶನೇ ಮಾಡಿಕೊಡ್ಲಿಲ್ಲ ಕಾಂಗ್ರೆಸ್. ಮತ್ತು ಏನು ಜಗ್ ಬಂದಿದ್ರು ಆ ಸ್ಥಳಗಳನ್ನ ಇವತ್ತು ಈಸ್ಟ್ ಪಾಕಿಸ್ತಾನಕ್ಕೆ ಕೊಟ್ಟರು. ಅವತ್ತು ಜೈಸೂರು ಮತ್ತು ಕುಸ್ನೂರು ಅಂತ ಪ್ರದೇಶಕ್ಕೆ ಕೊಟ್ಟರು. ಇಂಥ ಅವಮಾನ ಮಾಡಿರತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಇವತ್ತು ನಮ್ಮ ಸಮುದಾಯ ಯಾರೋ ಒಬ್ಬರು ಇಬ್ಬರು ಹೋಗಿರ್ಬೋದು ಸಣ್ಣ ಪುಟ್ಟ ಆಮಿಷಗಳಿಗೆ ಒಡ್ಡೆ, ಆದರೆ ಇಡೀ ಸಮುದಾಯ ಬಹುಜನ ಸಮಾಜ ಪಾರ್ಟಿಗೆ ಜೊತೆಗಿದೆ ಅಂತ ನಾನು ಹೇಳ್ತೀನಿ ಇವತ್ತು.